ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ, ಇವತ್ತು 2024 ವರ್ಲ್ಡ್ ಕಪ್ ಸ್ನೇಹಿತರೆ, 19 ವರ್ಷದ ವರ್ಲ್ಡ್ ಕಪ್ ಅದ್ಭುತವಾದಂತ ನಡೀತಾ ಇದೆ. ಅದರಲ್ಲೂ ಕೂಡ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ 2 ವಿಕೆಟ್ಗಳಿಂದ ಗೆದ್ದು ಸೋಲೋ ಪಂದ್ಯ ಗೆದ್ದಿದ್ದಾರೆ. ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಮತ್ತೆ ಧೋನಿ ಅವರು ಏನು ಹೇಳಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಂತು ಚರ್ಚೆ ಮಾಡಿದ್ದು. ಹಾಗೆಯೇ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಹೇಳಬೇಕಾದ್ರೆ ಸ್ಕೋರ್ಗಳು ನೋಡ್ಕೊಂಡು ಬರೋಣ. ಮೊದಲ ಬ್ಯಾಟಿಂಗ್ ಮಾಡಿದ್ದ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ 50 ಓವರ್ನಲ್ಲಿ 7 ವಿಕೆಟ್ನಷ್ಟಕ್ಕೆ 244 ರನ್ ಮಾಡ್ತಾರೆ. ಅತಿ ಹೆಚ್ಚು ರನ್ ಮಾಡಿದ್ರು 76-64 ರನ್ ಮಾಡಿದರೆ. ಇಬ್ಬರು ಮಾತ್ರ ಅವರು ಪಾರ್ಟ್ನರ್ಶಿಪ್ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡ ಇದನ್ನು ಗುರಿ ಬೆನ್ನತ್ತಿದ್ದು ಅಂದರೆ 48.5 ಓವರ್ನಲ್ಲಿ ಆಟ ಮುಕ್ತಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸಂದರ್ಭದಲ್ಲಿ ಭಾರತ ಓಪನರ್ಗಳಾದಂಥ ಆದರ್ಶ್ ಸಿಂಗ್ ಮತ್ತು ಕುಲಕರ್ಣಿ ಅವರು ಕೂಡ ಒಂದು 0-ಗೆ ಔಟ್ ಆಗ್ತಾರೆ. ಹಾಗೆಯೇ 12 ರನ್ ಮಾಡಿ ಔಟ್ ಆಗ್ತಾರೆ. ಮತ್ತು ಮುಸೀರ್ ಖಾನ್ ಕೂಡ 4 ರನ್ ಮಾಡ್ತಾರೆ. ಅದು ಆದ ನಂತರ ಬರುತ್ತೆ ಬಿಗ್ ಕ್ಯಾಪ್ಟನ್ ಆದಂಥ ಉದಯ್ ಶರಣ್ ಅವರು ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ. 81 ರನ್ ಕ್ಯಾಪ್ಟನ್ ಒಂದು ಜವಾಬ್ದಾರಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂದರೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ. 81 ರನ್ ಮಾಡಿದ್ದಾರೆ. 6 ಬೌಂಡ್ರಿ ಮುಖಾಂತರ ಸ್ಲೋ ಸ್ಟಾರ್ಟಾಗಿ ನೀಡಿ ಸಖತ್ತಾಗಿ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವ್ರ ಜೊತೆಗೆ ಸಚಿನ್ ದಾಸ್ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್, 96 ರನ್ ಮಾಡಿದ್ದಾರೆ. 95 ಸುತ್ತಗಳಲ್ಲಿ 1 6 11 ಬೌಂಡ್ರಿ ಮುಖಾಂತರ ಬ್ಯಾಟಿಂಗ್ ಆಡಿ ಸಖತ್ ಭಾರತ ತಂಡಕ್ಕೆ 2 ವಿಕೆಟ್ಗಳಿಂದ ಜಯ ತಂದು ಕೊಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ. ಫೈನಲ್ಗೆ ಹೋಗ್ತೀವಿ ಯಾಕಂದರೆ ಆಸ್ಟ್ರೇಲಿಯಾ ಪಾಕಿಸ್ತಾನ್ ಸೆಮಿಫೈನಲ್ 8 ತಾರೀಕಿಗೆ ಆಡ್ತಾರೆ ಅಂದರೆ ಇದು ಕೂಡ ನೋಡೋದೆ ಮಿಸ್ ಮಾಡಿಬಿಡ್ರಿ. ಯಾರು ಬರ್ತಾರೆ, ಪಾಕಿಸ್ತಾನ್ ಬರುತ್ತೆ ಅಥವಾ ಆಸ್ಟ್ರೇಲಿಯಾ ಬರುತ್ತೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಹಾಗೆಯೇ ಅದ್ಭುತ ಇವತ್ತು ಗೆದ್ದು ನಮಗಂತೂ ಖುಷಿ ಆಗ್ತಾ ಇದೆ. ನಮ್ಮ ಹುಡುಗರು ಈ ರೀತಿಯಾಗಿ ಬ್ಯಾಟಿಂಗ್ ಮಾಡಿ ಫೈನಲ್ಗೆ ತಲುಪಿದ್ದಾರೆ ಅಂತಂದರೆ ನಂಬಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿ ಇವತ್ತು ಪ್ರದರ್ಶನ ಬಂದಿದೆ. ಏನಂತೀರಿ ಅಂದರೆ ನಮ್ಮ ಭಾರತದ ಸಣ್ಣ ಹುಡುಗರದ ಆಟ ಏನಂತೀರಿ ಅಂತ ಕಮೆಂಟ್ ಮಾಡಿರಿ. ಹಾಗೆಯೇ ಧೋನಿ ಅವರು ಹೇಳಿದ ಪ್ರಕಾರ ನಮ್ಮ ಭಾರತ ತಂಡ 5 ಸೀರೀಸ್ ಅಂದರೆ 5 ವರ್ಲ್ಡ್ ಕಪ್ ಗೆದ್ದುಕೊಂಡಿದ್ದಾರೆ. ಇದು 6ನೇ ವರ್ಲ್ಡ್ ಕಪ್ ಆಗುತ್ತೆ ಅಂತ ಈ ರೀತಿಯಾಗಿ ಹೇಳ್ತಿದ್ದಾರೆ. ಯಾಕಂದರೆ ನಮ್ಮ ಸಚಿನ್ ದಾಸ್ ಮತ್ತು ಅದ್ಭುತವಂತ ಕ್ಯಾಪ್ಟನ್ ನಮ್ಮ ತಂಡಕ್ಕೆ ಒಂದು ಜವಾಬ್ದಾರಿಯುತ ಬ್ಯಾಟಿಂಗ್ ಆಡಿ ಪಂದ್ಯ ಗೆಲುವಿಗೆ ರೂವಾರಿ ಆಗಿದ್ದಾರೆ. ಇವರಿಗೆ ಎಲ್ಲ ಕ್ರೆಡಿಟ್ ಇವರಿಗೆ ಕೊಡಬೇಕು. ಯಾಕಂದರೆ ಸಖತ್ತಾಗಿ ಆಡುವಂಥ ಆಟಗಾರ ಇವರಿಂದ ಇವತ್ತು ಪಂದ್ಯ ಗೆದ್ದು ನಮಗಂತೂ ಖುಷಿ ಆಗ್ತಾ ಇದೆ ಅಂತ ಧೋನಿ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಫೈನಲಲ್ಲಿ ಗೆಲ್ಲೋದು ಗ್ಯಾರಂಟಿ. ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ ನಮ್ಮ ಭಾರತ ತಂಡದವರು. ಹಾಗೆ ಇವರೆಲ್ಲ ಇದೇ ರೀತಿಯಾಗಿ ಬ್ಯಾಟಿಂಗ್ ಆಡಲಿ, ನಮ್ಮ ಭಾರತ ತಂಡಕ್ಕೆ ಒಂದು ದೊಡ್ಡ ಮಟ್ಟದ ಗೆಲುವು ತಂದು ಕೊಡಲಿ ಅಂತ ಈ ಧೋನಿ ಅವರು ಹೇಳ್ತಾ ಇದ್ದಾರೆ, ಆಶೀರ್ವಾದಿಸ್ತಾ ಇದ್ದಾರೆ. ಏನಂತೀರಿ ಸ್ನೇಹಿತರೆ, ನಮ್ಮ ಭಾರತ ತಂಡ ಫೈನಲ್ ಗೆಲ್ತಾರೆ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲೇ. ಬಾಯ್ ಬಾಯ್, ಟೇಕ್ ಕೇರ್.